ಕುಮಾರಸ್ವಾಮಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ನಾವು ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆ ಡಿಕೆಶಿ ವಿರುದ್ಧ ಸಿಬಿಐ ಕೇಸ್ ವಾಪಸ್ಗೆ ಕ್ಯಾಬಿನೆಟ್ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಂಗ್ ಆಗಿದ್ದಾರೆ ಸಹಜವಾಗಿ ನಿರೀಕ್ಷೆ ಮಾಡಿದಂತೆ ಗರಂ ಆಗಿದ್ದಾರೆ ಸಂಪುಟ ಸಭೆಯ ನಿರ್ಣಯ ಸರಿ ಅಲ್ಲ ಈ ತೀರ್ಮಾನ ಸಮಂಜಸವಲ್ಲ ಸೂಕ್ಷ್ಮ ವಿಚಾರ ನ್ಯಾಯಾಲಯದ ಮುಂದೆ ಆಲ್ರೆಡಿ ಇದೆ ಕೋರ್ಟ್ನ ಕಾನೂನಿನ ಚೌಕಟ್ಟಿನಲ್ಲಿದೆ ಸರ್ಕಾರದ ಏಕಾಏಕಿ ನಿರ್ಧಾರ ತಪ್ಪು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಾನೂನಿಗಿಂತ ದೊಡ್ಡವರು ನಾವು ಅಂತ ಪ್ರದರ್ಶನ ಏನಾದರೂ ಮಾಡಕ್ಕೆ ಹೋಗ್ತಾ ಇದೀರಾ ನೀವು ಅಂತ ತಿಳಿದಿದ್ದಾರೆ ಮುಖ್ಯಮಂತ್ರಿಗಳು ವಕೀಲರಾಗಿ ಹಲವಾರು ಯುವಕರಿಗೆ ವಕೀಲ ವೃತ್ತಿಯ ಉಪನ್ಯಾಸಕರಾಗೂ ಕೆಲಸ ಮಾಡಿರತಕ್ಕಂತವರು ನನ್ನೆ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರತಕ್ಕಂತ ಈ ನಿರ್ಧಾರ ಇದೆಯಲ್ಲ ಹಲವಾರು ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ವಿಷಯಗಳಲ್ಲಿ ಇಂತ ಒಂದು ಪ್ರಕರಣಗಳಲ್ಲಿ ತೀರ್ಪುಗಳು ಏನು ಬಂದಿದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಈಗಾಗಲೇ ಇದೇ ವಿಷಯವಾಗಿ ಎರಡು ಬಾರಿ ಹೈಕೋರ್ಟ್ನಲ್ಲಿ ಈ ಸಬ್ಜೆಕ್ಟ್ ಬಂದು ವಜಾಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಅದನ್ನು ಮುಂದುವರಿಸ್ತಕ್ಕಂಥ ತೀರ್ಮಾನಗಳು ಅಲ್ಲಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ ನ್ಯಾಯಾಲಯದಲ್ಲಿ ಇಂಥ ಒಂದು ಸೂಕ್ಷ್ಮವಾದ ವಿಚಾರ ನ್ಯಾಯಾಲಯದ ಮುಂದೆ ಇದ್ದಾಗ ಏಕಾಏಕಿ ತರಾತುರಿನಲ್ಲಿ ನಿನ್ನೆ ತೆಗೆದುಕೊಂಡಂಥ ಈ ನಿರ್ಧಾರ ಇದೆಯಲ್ಲ ಈ ಸರ್ಕಾರ ಇರೋದೇ ಕಾನೂನುಗಳನ್ನು ಧಿಕ್ಕರಿಸಿ ಯಾರು ಕಾನೂನುಗಿಂತಲೂ ನಾವು ದೊಡ್ಡವರು ಅಂತಕ್ಕಂಥದ್ದನ್ನು ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ ಬಡವರಿಗೆ ರಕ್ಷಣೆ ಇಲ್ಲ ನಾವಿರ್ತಕ್ಕಂಥದ್ದು ಲೂಟಿ ಮಾಡ್ತಕ್ಕಂಥವ್ರಿಗೆ ಕೊಳ್ಳೆ ಹೊಡೆಯಿರ್ತಕ್ಕಂಥವ್ರಿಗೆ ಮಾತ್ರ ನಮ್ಮ ಸರ್ಕಾರ ಅಂತಕ್ಕಂಥ ಸಂದೇಶ ನೆನೆ ರವಾನಿಸಿದ್ದಾರೆ ಪಾಪ ನಮ್ಮ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿ ಅಲ್ಲವಲ್ಲ ಇವರವರು ರಾಜ್ಯದ ಉಪಮುಖ್ಯಮಂತ್ರಿಗಳು